ಲಂಡನ್ ಕನ್ನಡಿಗರ ಸಂಘದ ಹೆಸರಲ್ಲಿ ಮಹಾನ್ ಚತುರರು ಇಬ್ಬರು ಗ್ಲೋಬಲ್ ಡೈವರ್ಸಿಟಿ ಅವಾರ್ಡ್ ಅನ್ನ ಕೊಡೋದಾಗಿ ದರ್ಶನ್ ಅವರಿಗೆ ಯಾಮಾರಿಸಿದ್ದಾರೆ. ಮಂಜುನಾಥ್ ವಿಶ್ವಕರ್ಮ ಮತ್ತು ಸುಜಿತ್ ನಾಯರ್ ಇವರಿಬ್ಬರು ಈ ಮೋಸಕ್ಕೆ ಲಂಡನ್ ಪಾರ್ಲಿಮೆಂಟ್ ಮೆಂಬರ್ ವೀರೇಂದ್ರ ಕುಮಾರ್ ಶರ್ಮಾ ಅವರ ಹೆಸರನ್ನ ಅತ್ಯಂತ ನಾಜೂಕಿನಿಂದಲೇ ಬಳಸಿಕೊಂಡಿದ್ರು. ಈ ಎಂಪಿ ವೀರೇಂದ್ರ ಕುಮಾರ್ ಅವರ ಲೆಟ್ರೇಡ್ ಮೂಲಕವೇ ದರ್ಶನ್ ಅವರನ್ನ ಆಹ್ವಾನಿಸಿದ್ದಾರೆ. ಈ ಲೆಟ್ರೇಡ್ ಬಳಸಿ ಯಾವುದೇ ಅನುಮಾನ ಬರದಂತೆ ನೋಡಿಕೊಂಡಿದ್ದಾರೆ. ಈ ಮೂಲಕ ಬ್ರಿಟಿಷ್ ಸಂಸತ್ತು ಖುದ್ದಾಗಿ ದರ್ಶನ್ ಅವರನ್ನ ಸನ್ಮಾನಿಸುತ್ತಿದೆ. ಈ ಹಿಂದೆ ಇತರೆ ನಟರಿಗೆ ನೀಡಿದ ಗೌರವವನ್ನ ಇದೀಗ ದರ್ಶನ್ ಪಡೆಯುತ್ತಿದ್ದಾರೆ ಎಂದು ಬಿಂಬಿಸಲಾಗಿತ್ತು. ದರ್ಶನ್ ಅವರನ್ನ ಗೌರವಿಸಿದ್ದು ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲ, ಅವರಿಗೆ ಕೊಟ್ಟಿರೋದು ಗ್ಲೋಬಲ್ ಡೈವರ್ಸಿಟಿ ಅವಾರ್ಡ್ ಅಲ್ಲ, ಬದಲಿಗೆ ಅವರಿಗೆ ಕೊಟ್ಟಿರೋದು ಗ್ಲೋಬಲ್ ಇಂಟಿಗ್ರಿಟಿ ಅವಾರ್ಡ್. ಒಟ್ಟಿನಲ್ಲಿ ಒಂದು ಖಾಸಗಿ ಸಮಾರಂಭವನ್ನ ನಾಜೂಕಿನಿಂದ ಆಯೋಜಿಸಿ ಅದರಲ್ಲಿ ದರ್ಶನ್ಗೆ ಒಂದ್ಯಾವುದೋ ಅವಾರ್ಡ್ ಕೊಟ್ಟು ಮಂಜುನಾಥ್ ವಿಶ್ವಕರ್ಮ ದರ್ಶನ್ ಇಮೇಜ್ ನನ್ನ ತನ್ನ ರೆಸ್ಟೋರೆಂಟ್ ಪ್ರಚಾರಕ್ಕೆ ಬಳಸಿಕೊಂಡಿದ್ದಾನೆ. ಬ್ರಿಟಿಷ್ ಪಾರ್ಲಿಮೆಂಟ್ ಹೋಟೆಲ್ನಂತಿದೆ. ಸುಸಜ್ಜಿತವಾದ ಹಾಲ್ಗಳು ಹಾಗೂ ಲಕ್ಸುರಿ ಕಾರ್ಗಳನ್ನ ಗಂಟೆಗಳ ಲೆಕ್ಕದಲ್ಲಿ ಬಾಡಿಗೆ ತೆಗೆದುಕೊಂಡು ಈ ವಂಚಕರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಕರೆಯಿಸಿಕೊಂಡು ಇವರು ಪಾರ್ಲಿಮೆಂಟ್ನ ಬಾಡಿಗೆ ಹಾಲ್ನಲ್ಲಿ ಕಾಟಾಚಾರಕ್ಕೊಂದು ಸಮಾರಂಭ ಮಾಡಿ ಅವಾರ್ಡ್ ಕೊಡೋ ಶಾಸ್ತ್ರ ಮುಗಿಸಿದ್ದಾರೆ. ಹೀಗೆ ದರ್ಶನ್ ಅವರನ್ನ ಕರೆಯಿಸಿಕೊಂಡ ಮಂಜುನಾಥ್ ವಿಶ್ವಕರ್ಮ ಅಸಲಿ ಉದ್ದೇಶವೇ ಬೇರೆದು. ಆತ ಲಂಡನ್ನಲ್ಲೊಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾನೆ. ಅದರ ಹೆಸರೇ ಕರ್ಮ ರೆಸ್ಟೋರೆಂಟ್. ತನ್ನ ಸ್ವಾರ್ಥಕ್ಕಾಗಿ ದರ್ಶನ್ ಅವರನ್ನ ಸುತ್ತಾಡಿಸಿ ಅದಕ್ಕೆ ಬಿಟ್ಟಿ ಪ್ರಚಾರ ಕೊಡಿಸ್ತಿದ್ದಾರೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲೇ ಮಳೆಗೆ ಉದ್ಘಾಟನೆಯಂತ ಉದ್ಘಾಟನೆಗೆ ತೆರಳಲು ದರ್ಶನ್ 10-15 ಲಕ್ಷದವರೆಗೆ ಪಡೆಯುತ್ತಾರೆನ್ನುವ ಸುದ್ದಿ ಇದೆ. ಆದರೆ ಈ ಅವಾರ್ಡಿನ ನೆಪದಲ್ಲಿ ತನ್ನ ರೆಸ್ಟೋರೆಂಟ್ ಪ್ರಚಾರ ಮಾಡಿಕೊಳ್ತಿರೋ ಮಂಜುನಾಥನ ಕಡೆಯಿಂದ ಸೀಮೆಗಿಲ್ಲದ ಅವಾರ್ಡಿನ ಹೊರತಾಗಿ ದರ್ಶನ್ ಅವರಿಗೆ ಬಿಡಿ ಗಾಸೆಯನ್ನು ಕೊಟ್ಟಿಲ್ವಂತೆ. ಇದೇ ತರ ಕೆಲವು ನಟರಿಗೆ ಮತ್ತು ರಾಜಕಾರಣಿಗಳಿಗೆ ಅವಾರ್ಡ್ ಸನ್ಮಾನ ಡಾಕ್ಟರೇಟ್ ಕೊಡೋದಾಗಿ ಈ ಹಿಂದೆ ದಂಧೆಕೋರರು ದಂಧೆ ಅವಾರ್ಡ್ ಮಾಡಿದ್ರು. ಈ ಕೋಟಾದಲ್ಲಿ ಶಿವಣ್ಣ, ಸುದೀಪ್ ಮತ್ತು ಲವ್ ಗುರು ಸಿನಿಮಾದ ನಿರ್ದೇಶಕನಿಗೂ ಇದೇ ಹಾಲ್ನಲ್ಲಿ ಸನ್ಮಾನ ಮಾಡಲಾಗಿತ್ತು. ಇನ್ನು ಕರ್ನಾಟಕದ ಕೆಲ ರಾಜಕಾರಣಿಗಳು ಇಂಥ ಡಾಕ್ಟರೇಟ್ ಫಲಾನುಭವದ ಪಡೆದು ಮೆರೆದಿದ್ದು ಆಗಿದೆ. ಒಟ್ಟಿನಲ್ಲಿ ಅದೇನೇ ಆಗ್ಲಿ, ವಿವಿಧ ಸಮುದಾಯದವರು ಟ್ವಿಟರ್ ಮತ್ತು ಫೇಸ್ಬುಕ್ ಮೂಲಕ ಕನ್ನಡಿಗರ ಕಾಲನ್ನ ಎಳೆಯುತ್ತಿದ್ದಾರೆ. ನಮಗೆಲ್ಲ ನಾಚಿಕೆ ಆಗ್ತಿದೆ. ದರ್ಶನ್ ತಮಗೆ ಬಂದಿರುವ ಪ್ರಶಸ್ತಿ ಯಾವುದೆಂದು ಸ್ಪಷ್ಟಪಡಿಸಬೇಕೆಂದು ಯುಕೆ ಕನ್ನಡ ಸಂಘದ ಪದಾಧಿಕಾರಿಯೊಬ್ಬರು ಒತ್ತಾಯ ಮಾಡಿದ್ದಾರಂತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.